ಸರ್ ಕೆಲಸ ಕಾರ್ಯಗಳಿಲ್ಲ ಏನೇ ಒಂದು ರೆಸ್ಪಾನ್ಸ್ ಇಲ್ಲ ಒಂದು ರೋಡ್ ಆಗಲಿ ಒಂದು ಏನೇ ಹೇಳಿ ಹಳ್ಳಿ ಕಡೆ ರೋಡೆಗಳೇ ಸರಿಯಿಲ್ಲ ಬೇಕಾ ಕ್ಷೇತ್ರಗಳಿಗೆ ಅವರಿಗೆ ಬೇಕಾ ಕ್ಷೇತ್ರಗಳಿಗೆ ಮಾತ್ರ ಮಾಡ್ಕೊಂಡಿದ್ದಾರೆ ಜನಗಳು ಬೇರೆ ಬಿಟ್ರೆ ಎಂಎಲ್ಎ ಅವರು ಇವತ್ತು ಜನಗಳನ್ನು ಸಂದೆ ಒಂದು ಮಾತಾಡೋದಾಗಲಿ ಒಂದು ಏನು ಇಲ್ಲ ಸ್ಪಂದನೆಗಳು ಯಾವುದೂ ಇಲ್ಲ ಸರ್ ಸರ್ ಯಾಕೆಂದ್ರೆ ಹೊಸ ಟ್ರೆಂಡ್ ಬರ್ತಾ ಇರಬೇಕು ಸರ್ ಯಾಕೆಂದ್ರೆ ಒಂದೇ ಪಕ್ಷ ಇರಬಾರದು ಯಾವುದೇ ರೀತಿಯಾದ ಕಾರ್ಯನಿರ್ವಹಣೆಗಳು ಮಾಡ್ತಾ ಇಲ್ಲ ಅವರು ಯಾವುದೇ ರೀತಿ ಕೆಲಸ ಕಾರ್ಯಗಳು ಮಾಡಿಲ್ಲ ಹಾಗಾಗಿ ಚೇಂಜ್ ಮಾಡೋಣ ಅನ್ಕೊಂಡಿದ್ದೀವಿ ಸರ್ ನಮಗೆ ಅಂತವ್ರು ಬೇಕು ಈ ಜೆಡಿಎಸ್ ಬರಲಿ ಕಾಂಗ್ರೆಸ್ ಬರಲಿ ಅವಾಗಿಂದ ಬರೀ ಅವರು ಆಗು ಹೋಗುಗಳು ಮನೆಯವರಿಗೆ ಅವರ ಜಾತಿ ಒತ್ತುಗಳಿಗೆ ಅವರ ಊರು ಮನೆಯವರಿಗೆ ಬಿಟ್ಟು ಇನ್ನು ಯಾರಿಗೂ ಬಡಜನಗಳಿಗೆ ಏನು ಒಂದು ಹೆಲ್ಪ್ ಮಾಡಿಲ್ಲ ಗವರ್ನಮೆಂಟ್ ಹಾಸ್ಪಿಟಲ್ಗೆ ಹೋದ್ರೆ ಒಂದು ಸರಿಯಾದ ಡಾಕ್ಟರ್ ಇಲ್ಲ ಒಂದು ಟ್ರೀಟ್ಮೆಂಟ್ ಇಲ್ಲ ಸುಮ್ಮನೆ ಗೆದ್ದಿದ್ದಾರೆ ಅಷ್ಟೇ ಅವರು ಏನು ಕೆಲಸ ಕಾರ್ಯ ಆಗಿಲ್ಲ ನಾವು ಅದು ಅನುದಾನ ಮಾಡಿದ್ದೀವಿ ಇದು ಅನುದಾನ ಮಾಡಿದ್ದೀವಿ ಅಂತಾರೆ ಏನು ಅನುದಾನ ಬೇಲೂರಲ್ಲಿ ಆಗಿಲ್ಲ ಸರ್ ನಾವು ನೋಡಿದಂಗೆ ಹೆಂಗೆ ತಂಗೆ ಇದೆ ನಮ್ಮ ಬೇಲೂರು ಆಸ್ಪತ್ರೆಗಳಿಗೆ ಬರೀ ಸುಮ್ಮನೆ ರೂಮ್ಗಳು ಹಾಸ್ಪಿಟಲ್ಗಳು ಖರ್ಚಿದ್ರೆ ಹೊರತು ತಾಲೂಕು ಹಾಸ್ಪಿಟಲ್ ಏನಕ್ಕೆ ಸರ್ ಸ್ವಲ್ಪ ತಲೆನೋವು ಜಾಸ್ತಿ ಇದೆ ಅಂದ್ರೂ ಹಾಸನ ಚಿಕ್ಕಮಗಳೂರು ಹೋಗಿ ಅಂತ ರೆಫರ್ ಮಾಡ್ತಾರೆ ಏನಕ್ಕೆ ಸರ್ ಜವಾಬ್ದಾರಿ ತಗೊಳಲ್ಲ ಒಂದು ಕೇಳಲ್ಲ ಮಾಡಲ್ಲ ಒಂದು ಸಣ್ಣ ಗಾಯ ಆದ್ರೂ ಹಾಸನಕ್ಕೆ ಬರ್ಕೊಡ್ತಾರೆ ಮತ್ತೇನಕ್ಕೆ ಬೇಲೂರು ತಾಲೂಕಲ್ಲಿ ಹಾಸ್ಪಿಟ್ಲು ಬೇಕು ಸರ್ ಏನು ಪ್ರಯೋಜನ ಇಲ್ಲ ಅದನ್ನ ಎಂಎಲ್ಎ ಅವರು ಜವಾಬ್ದಾರಿ ತಗೋಬೇಕು ಅವ್ರು ತಗೊಂಡಿಲ್ಲ ವೀಕ್ಷಕರೇ ನಾವೀಗ ಬೇಲೂರಿನ ಸುಪ್ರಸಿದ್ಧ ಚನ್ನಕೇಶವ ಸ್ವಾಮಿ ದೇವಾಲಯದ ಮುಂದಿದ್ದೀವಿ ಇಲ್ಲಿ ಒಂದಷ್ಟು ಮತದಾರರಿದ್ದಾರೆ ಸ್ಥಳೀಯ ಬೇಲೂರಿನ ಮತದಾರನ ಅವ್ರನ್ನ ಮಾತಾಡ್ಸೋಣ ಸರ್ ನಿಮ್ಮ ಹೆಸರು ಕುಮಾರ್ ಅಂತ ಸರ್ ಸರ್ ಏನಿದೆ ಟ್ರೆಂಡ್ ಇಲ್ಲಿ ಪ್ರೆಸೆಂಟ್ ಸಿಟ್ಟಿಂಗ್ ಎಂಎಲ್ಎ ಜೆಡಿಎಸ್ ಅವರು ಇದ್ದಾರೆ ಲಿಂಗೇಶ್ ಅವರು ಈ ಸಲ ಏನಿದೆ ಎಲೆಕ್ಷನ್ ಟ್ರೆಂಡ್ ಈ ಸತಿ ಬಿಜೆಪಿ ಇದೆ ಸರ್ ಯಾರು ಬಿಜೆಪಿಲಿ ಆಸ್ಪಿರೆಂಟ್ಗಳು ತುಂಬಾ ಜನ ಇದ್ದಾರೆ ಹುಲ್ಲಳ್ಳಿ ಸುರೇಶ್ ಅವರ ಹೆಸರು ಕೇಳಿ ಬರ್ತಾ ಇದೆ ಮತ್ತೊಂದು ಕಡೆ ನಾಗೇಂದ್ರ ಅವರ ಹೆಸರು ಕೇಳಿ ಬರ್ತಾ ಇದೆ ಏನು ನಡೀತಾ ಇದೆ ಸರ್ ಸರ್ ಪೈಪಾಟಿ ಯಾರು ಟಿಕೆಟ್ ತಂದ್ರು ನಾವು ಬಿಜೆಪಿಗೆ ಸಪೋರ್ಟ್ ಮಾಡ್ತೀವಿ ಸರ್ ಅವರು ಇವರು ಅಂತ ಇಲ್ಲ ಪಕ್ಷ ಮುಖ್ಯ ಪಕ್ಷ ಮುಖ್ಯ ಏನು ಸರ್ ಬದಲಾವಣೆಗೆ ಏನು ಕಾರಣ ಸರ್ ಕೆಲಸ ಕಾರ್ಯಗಳಿಲ್ಲ ಏನೇ ಒಂದು ರೆಸ್ಪಾನ್ಸ್ ಇಲ್ಲ ಒಂದು ರೋಡ್ ಆಗಲಿ ಒಂದು ಏನೇ ಹೇಳಿ ಹಳ್ಳಿ ಕಡೆ ರೋಡೆಗಳೇ ಸರಿಯಿಲ್ಲ ಬೇಕಾ ಕ್ಷೇತ್ರಗಳಿಗೆ ಅವ್ರಿಗೆ ಬೇಕಾ ಕ್ಷೇತ್ರಗಳಿಗೆ ಮಾತ್ರ ಮಾಡ್ಕೊಂಡಿದ್ದಾರೆ ಜನಗಳು ಬೇರೆದು ಬಿಟ್ಟರೆ ಎಂಎಲ್ಎ ಅವರು ಇವತ್ತು ಜನಗಳನ್ನು ಸಂದೆ ಒಂದು ಮಾತಾಡೋದಾಗಲಿ ಒಂದು ಏನು ಇಲ್ಲ ಸ್ಪಂದನೆಗಳು ಯಾವುದೂ ಇಲ್ಲ ಸರ್ ಹಂಗಾಗಿ ಹೀಗಾಗಿ ಈ ಸಲ ಬದಲಾವಣೆ ಆಗಬೇಕು ಅಂತ ಸರ್ ನಮಸ್ತೆ ನಿಮ್ಮ ಸರ್ ನಮಸ್ತೆ ವೆಂಕಟೇಶ್ ಅಂತ ನಾನು ಆಲ್ರೆಡಿ ಆಲಿ ಗ್ರಾಮ ಪಂಚಾಯತಿ ಮೆಂಬರು ಹಾಗೂ ಚನ್ನಕೇಶವ ಟೆಂಪಲ್ ಅಡ್ಡೆಗಾರ ನಾನು ಪ್ರೆಸೆಂಟ್ ಜೆಡಿಎಸ್ ಅಲ್ಲ ಬಿಜೆಪಿ ಬರಬೇಕು ಬಿಜೆಪಿ ಬರಬೇಕು ಭಾರತೀಯ ಜನತಾ ಪಾರ್ಟಿ ಬರಬೇಕು ಏನಕ್ಕೆ ಸರ್ ಕಾರಣ ಏನು ನಿಮ್ಮ ತೀರ್ಮಾನ ಕಾರಣ ಅಂದರೆ ಸರ್ ಯಾಕೆಂದ್ರೆ ಹೊಸ ಟ್ರೆಂಡ್ ಬರ್ತಾ ಇರಬೇಕು ಸರ್ ಯಾಕೆಂದ್ರೆ ಒಂದೇ ಪಕ್ಷ ಇರಬಾರ್ದು ಮೊದಲು ಫಸ್ಟ್ ಆಫ್ ಆಲ್ ಯಾಕೆಂದ್ರೆ ಜೆಡಿಎಸ್ ಯಾವುದೇ ರೀತಿಯಾದ ಕಾರ್ಯನಿರ್ವಹಣೆಗಳು ಮಾಡ್ತಾ ಇಲ್ಲ ಯಾಕೆಂದ್ರೆ ಅವರು ಏನು ಬರೀ ಜಾವಗಲ್ ಕಡಿಕೆ ಅಥವಾ ಒಂದು ಹಳೆಬೀಡು ಕಡಿಕೆ ಮಾಡಿಬಿಟ್ರೆ ಆಗಲ್ಲ ನಾವು ಈ ಕಡೆ ಈ ಭಾಗದವ್ರು ಇದ್ದೀವಿ ಹಾಗೆ ಮಲೆನಾಡು ಭಾಗದವ್ರು ಇದ್ದೀವಿ ಅವ್ರು ಯಾವುದೇ ರೀತಿ ಕೆಲಸ ಕಾರ್ಯಗಳು ಮಾಡಿಲ್ಲ ಹಾಗಾಗಿ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀವಿ ಸರ್ ಹೌದು ಸರ್ ಹೀಗಾಗಿ ಬಿಜೆಪಿಲಿ ಯಾರಿಗೆ ಸರ್ ಟಿಕೆಟ್ ಯಾರಿಗೆ ಕೊಟ್ಟರು ಸರ್ ಎಚ್ ಕೆ ಸುರೇಶ್ ಅಣ್ಣ ಅಂತಾರೆ ಮತ್ತೆ ಇಲ್ಲಾಂದ್ರೆ ಸಿದ್ದೇಶ್ ನಾಗೇಂದ್ರ ಎರಡರ ಜನ ಹೌದು ಸರ್ ಬಂದಾಗ ಖಂಡಿತವಾಗ್ಲೂ ನಾವು ಬಿಜೆಪಿಗೆ ಸಪೋರ್ಟ್ ಮಾಡ್ತೀವಿ ಸರ್ ಥ್ಯಾಂಕ್ ಯು ಸರ್ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಗಜೇಂದ್ರ ಅಂತ ಹೇಳಿ ಹೌದು ಸರ್ ನಾವು ಬಿಜೆಪಿ ಬೆಂಬಲಿಸ್ತೀವಿ ಮೊನ್ನೆ ಬೇಲೂರುಸ್ತು ಅನ್ನೋ ಪ್ರೋಗ್ರಾಮ್ ಮಾಡಿದ್ರು ಇನ್ನೂ ಹಲವಾರು ತುಂಬ ಪ್ರೋಗ್ರಾಮ್ಗಳು ಮಾಡ್ತಾನೆ ಇದ್ದಾರೆ ನಮಗೆ ಅಂಥವ್ರು ಬೇಕು ಕೆಲಸ ಆಗೋಂಥ ತಾಲೂಕಿಗೆ ಕೆಲಸ ಆಗೋಂಥವ್ರು ಬೇಕು ಈ ಜೆ ಡಿ ಎಸ್ ಬರಲಿ ಕಾಂಗ್ರೆಸ್ ಬರಲಿ ಅವಾಗಿಂದ ಬರೀ ಅವರು ಆಗು ಹೋಗುಗಳು ಮನೆಯವರಿಗೆ ಅವರ ಜಾತಿ ಒತ್ತುಗಳಿಗೆ ಅವ್ರ ಊರು ಮನೆಯವ್ರಿಗೆ ಬಿಟ್ಟು ಇನ್ನು ಯಾರಿಗೂ ಬಡಜನಗಳಿಗೆ ಏನು ಒಂದು ಹೆಲ್ಪ್ ಮಾಡಿಲ್ಲ ನಮಗೆ ಹಾಗಾಗಿ ನಾವು ಸಿದ್ದೇಶ್ ನಾಗೇಂದ್ರಣ್ಣವ್ರಿಗೆ ಇಷ್ಟಪಡ್ತೀವಿ ಬಿಜೆಪಿಯಿಂದ ಯಾರೇ ಸಹ ಟಿಕೆಟ್ ತಂದ್ರೂ ನಾವು ಬಿಜೆಪಿಗೆ ಸಪೋರ್ಟ್ ಮಾಡ್ತೀವಿ ಸುರೇಶ್ ಅಣ್ಣ ಆಗ್ಬೋದು ಇಲ್ಲ ಸಿದ್ದೇಶ್ ಅಣ್ಣ ಈಗೆಲ್ಲ ಸಿದ್ದೇಶ್ ಅಣ್ಣ ಫಸ್ಟ್ ಅಂತ ಇದ್ದಾರೆ ಯಾರು ಇಬ್ಬರಲ್ಲಿ ಯಾರಿಗಾದ್ರೂ ನಮಗೆ ತುಂಬ ಖುಷಿ ಆದರೂ ನಾವು ಬಿಜೆಪಿಗೆ ಫುಲ್ ಸಪೋರ್ಟು ಇವತ್ತು ಸದಿ ವಿನ್ನಿಂಗ್ ಬಿಜೆಪಿನ ಬೇಲೂರು ತಾಲೂಕು ಸರ್ ಥ್ಯಾಂಕ್ ಯು ನಿಮ್ಮ ಹೆಸರು ಸರ್ ಮನು ಅಂತ ಸರ್ ಬಿಜೆಪಿ ನಮ್ದೆಲ್ಲ ಬಿಜೆಪಿನೇ ಸರ್ ಎಮ್ ಎಲ್ ಎಗಳು ಇದ್ದಾರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೆ ಒಂದು ಸರಿಯಾದ ಡಾಕ್ಟ್ರ್ ಇಲ್ಲ ಒಂದು ಟ್ರೀಟ್ಮೆಂಟ್ ಇಲ್ಲ ಸುಮ್ಮನೆ ಗೆದ್ದಿದ್ದಾರೆ ಅಷ್ಟೇ ಅವರು ಏನು ಕೆಲಸ ಕಾರ್ಯ ಆಗಿಲ್ಲ ನಾವು ಅದು ಅನುದಾನ ಮಾಡಿದ್ದೀವಿ ಇದು ಅನುದಾನ ಮಾಡಿದ್ದೀವಿ ಅಂತಾರೆ ಏನು ಅನುದಾನ ಬೇಲೂರಲ್ಲಿ ಆಗಿಲ್ಲ ಸರ್ ನಾವು ನೋಡ್ದಂಗೆ ಹೆಂಗೆ ತಂಗೆ ಇದೆ ಅದರಲ್ಲಿ ಸಲ ನಾವು ಬಿಜೆಪಿಗೆ ಸಪರ್ತೀನಿ ಅಂದರೆ ನಮ್ಮ ಎಮ್ ಎಲ್ ಎ ಆಗ್ಬೋದು ಕಾಂಗ್ರೆಸ್ ಅವ್ರು ಇದ್ರು ಅಷ್ಟೇ ಜೆ ಡಿ ಎಸ್ ಅವ್ರು ಇದ್ರು ಅಷ್ಟೇ ನಮ್ಮ ಬೇಲೂರು ಆಸ್ಪತ್ರೆಗಳಿಗೆ ಬರೀ ಸುಮ್ಮನೆ ರೂಮ್ಗಳು ಹಾಸ್ಪಿಟ್ಲ್ಗಳು ಖರ್ಚಿದ್ರೆ ಹೊರತು ಏಟಾದರೂ ಆಸ್ಪತ್ರೆಗೆ ಬರ್ಕೊಡ್ತಾರೆ ಹಂಗೆ ಏನಿಲ್ಲ ಒಂದು ಸ್ಕ್ಯಾನಿಂಗ್ ಇಲ್ಲ ಏನು ಸರ್ ಇದು ತಾಲೂಕು ಆಫೀಸ್ ತಾಲೂಕು ಹಾಸ್ಪಿಟಲ್ ಏನಕ್ಕೆ ಸರ್ ಸ್ವಲ್ಪ ತಲೆನೋವು ಜಾಸ್ತಿ ಇದೆ ಅಂದ್ರೂ ಹಾಸನ ಚಿಕ್ಕಮಗಳೂರು ಹೋಗಿ ಅಂತ ರೆಫರ್ ಮಾಡ್ತಾರೆ ಏನಕ್ಕೆ ಸರ್ ಇಂಥ ಜೆ ಡಿ ಎಸ್ ಏನು ಅವ್ರ ಜವಾಬ್ದಾರಿ ತಗೊಳಲ್ಲ ಒಂದು ಕೇಳಲ್ಲ ಮಾಡಲ್ಲ ಒಂದು ಸಣ್ಣ ಗಾಯ ಆದರೂ ಹಾಸನಕ್ಕೆ ಬರ್ಕೊಡ್ತಾರೆ ಮತ್ತೇನಕ್ಕೆ ಬೇಲೂರು ತಾಲೂಕಲ್ಲಿ ಹಾಸ್ಪಿಟ್ಲು ಬೇಕು ಸರ್ ಏನು ಪ್ರಯೋಜನ ಇಲ್ಲ ಅದನ್ನ ಎಮ್ ಎಲ್ ಎ ಅವರು ಜವಾಬ್ದಾರಿ ತಗೋಬೇಕು ಅವ್ರು ತಗೊಂಡಿಲ್ಲ ಹಾಗಾಗಿ ನಾವೆಲ್ಲ ಈ ಸಲ ಬಿಜೆಪಿಗೆ ಸಪೋರ್ಟ್ ಮಾಡೋದು ಸರ್ ಆನಂದ್ ಅಂತ ನಾನು ನೆಕ್ಸ್ಟ್ ಗ್ರಾಮ ಪಂಚಾಯತಿ ಸದಸ್ಯ ಸ್ಥಳೀಯರಿಗೆ ಕೊಡಲಿ ಅನ್ನೋದು ನಮ್ಮ ಯಾವ ಪಕ್ಷ ಅಂತ ಹೇಳ್ತೀರಿ ಪಾರ್ಟಿ ಸರ್ ಇಲ್ಲಿ ಕಾಂಗ್ರೆಸ್ ವೋಟರ್ಸ್ ಜಾಸ್ತಿ ಇದ್ದಾರೆ ಎರಡು ಬಾರಿ ರುದ್ರೇಶ್ಗೌಡರು ಆಯ್ಕೆ ಆಗಿದ್ರು ಅವ್ರು ಕಾಂಗ್ರೆಸ್ಸಿಗೆ ಬಂದಾಗ ಎರಡು ಬಾರಿ ಆಯ್ಕೆ ಆಗಿದ್ರು 2008-2013 ಆಗಿದ್ದರು ಆಮೇಲೆ ಜೆ ಡಿ ಎಸ್ ಆಯಿತು ಇಲ್ಲಿ ಶಿವರಾಮನ್ನವರು ಬಂದು ಸ್ವಲ್ಪ ಗಣಸಿ ಶಿವರಾಮನ್ನವರು ಸ್ವಲ್ಪ ಕಾಂಗ್ರೆಸ್ ರುದ್ರೇಶ್ಗೌಡ್ರ ಪತ್ನಿಗೆ ಇದು ಮಾಡಿದ್ರು ಹಂಗಾಗಿ ಜೆ ಡಿ ಎಸ್ ಗೆದ್ದಿತ್ತು ಹೋದ ಸಲ ಈ ಬಾರಿ ಕಾಂಗ್ರೆಸ್ ವೋಟಲ್ಲಿ ಇದಿದೆ ಲೀಡ್ ಇದೆ ಬಟ್ ಸ್ಥಳೀಯದವ್ರಿಗೆ ಕೊಟ್ಟರೆ ಕಾಂಗ್ರೆಸ್ಸಿಗೆ ಗೆಲ್ಲುತ್ತೆ ಸ್ಥಳೀಯರಾಗಬೇಕು ಅವ್ರು ರುದ್ರೇಶ್ಗೌಡ್ರು ಬ್ರದರ್ ಇದ್ದಾರೆ
ಅವ್ರಿಗೆ ಕೊಟ್ಟರೆ ಮತ್ತೆ ಗ್ರಾನೈಟ್ ರಾಜಶೇಖರ್ ಅಂತಿದ್ದಾರೆ, ಅವರಿಬ್ಬರಲ್ಲಿ ಕೊಟ್ಟರೆ ಕಾಂಗ್ರೆಸ್ಗೆ ಗೆಲ್ಲೋದು, ಸ್ಥಳೀಯರಿಗೆ ಕೊಟ್ಟರೆ ಹೌದು ಕೊಟ್ಟರೆ ಜೆ ಡಿ ಎಸ್ ಮತ್ತೆ ಅಲ್ಲ ಜೆ ಡಿ ಎಸ್ ಮತ್ತೆ ಬಿ ಜೆ ಪಿ ಫೈಟ್ ಆಗುತ್ತೆ. ಇಲ್ಲ ಅದೇ ಸರ್, ನಮಗೆ ಆಗುವಗಳು ನಮ್ಮ ತಾಲೂಕು ಇಂಪ್ರೂವ್ಮೆಂಟ್ ಆಗಬೇಕು, ಅಂಥವ್ರು ಬೇಕು. ಸ್ಥಳೀಯರು ಅವರು ಇವರು ಅಂತಲ್ಲ, ನಮಗೆ ಕೆಲಸ ಕಾರ್ಯಗಳು ಯಾರು ನೀಟಾಗಿ ಮಾಡ್ಕೊಂಡು ಹೋಗ್ತಾರೆ, ಬಡವರಿಗೆ ಆಗು ಹೋಗುಗಳನ್ನ ಸ್ಪಂದಿಸ್ತಾರೆ, ಅಂಥವ್ರು ಬರಲಿ ಅನ್ನೋದು ನಮ್ಮ ಅಭಿಲಾಷೆ. ಹೌದು ಸರ್, ನಮಗೆ ಬರಬೇಕು. ನಾಗೇಶ್ ಸಿದ್ದೇಂದ್ರ ಅಣ್ಣ ಅವರು ಬಂದರೆ ಇನ್ನೂ ಒಂದು ಬೇಲೂರು ಅಭಿವೃದ್ಧಿ ಇನ್ನೂ ಹೆಚ್ಚಾಗುತ್ತೆ ಅಂತ ನಾವು ಹೇಳಕ್ಕೆ ಬಯಸ್ತೀವಿ. ಹೌದು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮೋಹನ್ ಬೇಲೂರು, ನಮ್ಮದು ಬೇಲೂರಿನಲ್ಲಿ ಜೆ ಡಿ ಎಸ್ಸೇ ಬರಬೇಕು, ಕುಮಾರ್ ಅಣ್ಣನ ಸಿ ಎಂ ಮಾಡಬೇಕು, ಜೆ ಡಿ ಎಸ್ಸೇ ಬರಬೇಕು, ಬೇರೆಯವ್ರಿಗೆ ಬರಬಾರ್ದು ಬೇಲೂರಲ್ಲಿ. ಅವ್ರು ಬಂದರೆ ಎಲ್ಲರಿಗೂ ಅನುಕೂಲ, ರೈತರಿಗಾಗ್ಬೋದು ಯಾರಿಗಾಗ್ಬೋದು ಅನುಕೂಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಪ್ರಭಾಕರ್ ಅಂತ. ಸರ್, ಏನು ಎಲೆಕ್ಷನ್ ಬರ್ತಾ ಇದೆ, ಬೇಲೂರಲ್ಲಿ ಪ್ರೆಸೆಂಟ್ ಜೆ ಡಿ ಎಸ್ ಎಮ್ ಎಲ್ ಎ ಇದ್ದಾರೆ ಲಿಂಗೇಶ್ ಅವರು, ಏನು ನಡೀತಿದೆ ಟ್ರೆಂಡು? ಟ್ರೆಂಡು ಈ ಸತಿ ಸರ್ ಸ್ವಲ್ಪ ಬಿ ಜೆ ಪಿ ಒಲವಿದೆ, ಹೆಚ್ ಕೆ ಸುರೇಶ್ ಅಂತೇಳಿ, ಹುಲ್ಲಳ್ಳಿ ಸುರೇಶ್ ಅಂತೇಳಿ ಅವರಿಗೆ ಈ ಸತಿ ಭಾರಿ ಬಹುಮತದಲ್ಲಿ ಗೊಂದಲಗಳಿದೆಯಲ್ಲ, ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿಗಳು ಜಾಸ್ತಿ ಇದೆ ಸರ್ ಈ ಸತಿ. ತುಂಬ ಮೂರ್ನಾಲ್ಕು ಜನ ಇದ್ದಾರೆ, ಯಾಕೆಂದರೆ ಓ ಸತಿ ಅವರು ಸೋತರು ಗೆದ್ದರು, ನಮ್ಮ ಬೇಲೂರಲ್ಲಿ ತುಂಬ ಅಭಿವೃದ್ಧಿ ಮಾಡಿ ಓಡಾಡ್ತಾ ಇದ್ದಾರೆ ಜಿಲ್ಲಾಧ್ಯಕ್ಷರಾಗಿ. ಹಾಗಾಗಿ ಈ ಸತಿ ಎಚ್ ಕೆ ಸುರೇಶ್ ಅವ್ರನ್ನೇ ಗೆಲ್ಲಿಸ್ಬೇಕು ಅಂತ. ಯಾಕೆ ಪ್ರೆಸೆಂಟ್ ಇರೋ ಎಮ್ ಎಲ್ ಎಯಿಂದ ಅಷ್ಟಾಗಿ ಆಗಿಲ್ಲ ಅಂತ? ಪರವಾಗಿಲ್ಲ ಸರ್, ಎಲ್ಲ ಈಗ ಒಂದು ಸತಿ ನೋಡಿದ್ದೀವಿ, ಈ ಸತಿ ಚೇಂಜ್ ಮಾಡಬೇಕು ಅಂತೇಳಿ ಆ ಥರ ಅಭಿಪ್ರಾಯ ಇದೆ. ಅದೇ ಏನು ಬಿ ಜೆ ಪಿ ನಾಯಕರು ಹೇಳ್ತಾರೆ, ಟಾರ್ಗೆಟ್ 150, ಪ್ರೀತಮ್ ಗೌಡರು ಹಾಸನದಲ್ಲಿ ಗೆದ್ದವರೆ, ಈಗ ಹಾಸನದ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕಮಲ ಅರಳಿಸ್ಬೇಕು, ಅವ್ರಿಗೊಂದಷ್ಟು ಟಾಸ್ಕ್ಗಳನ್ನ ಕೊಟ್ಟವರೆ, ಹಂಗಾಗಿ ಬಿ ಜೆ ಪಿ ಪರವಾದ ಅಲೆ ಇದೆ ಅಂತೀರಾ? ಇದೆ ಇದೆ ಸರ್, ಈ ಸತಿ ಗ್ಯಾರಂಟಿ ಇದೆ, ಈ ಸತಿ ಮೋದಿ ಪರವಾಗಿ ಎಲ್ಲ ಓಟ್ ಹಾಕಿ ಗೆಲ್ಲಿಸ್ತೀವಿ ಸರ್. ಉಲ್ಲಳ್ಳಿ ಸುರೇಶ್ ಅವರು ನೋಡ್ಕೊಂಡು ಓಟ್ ಹಾಕ್ಬೇಕು ನೀವು, ಹಂಗಿದ್ರೆ ಮೋದಿ ನೋಡ್ಕೊಂಡು ಓಟ್ ಹಾಕ್ಬಿಟ್ರೆ ಇಲ್ಲಿ ಕೆಲಸ ಮಾಡೋರು ಇಲ್ಲ ಸರ್, ನಮಗೆ ದೇಶ ಮುಕ್ತಿ ದೇಶ, ಹಾಗಾಗಿ ಬಿ ಜೆ ಪಿ ಎಲ್ಲ ಕಡೆ ಬಂದರೆ ದೇಶ ಉಳಿಸ್ಬೋದು ಅಂತೇಳಿ ಇದು ಮಾಡ್ತಿದ್ದೀವಿ, ದೇಶ ಅಭಿಮಾನಿಗಳು ನಾವು. ಹೌದು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದರೆ ಬಿಜೆಪಿಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.